ನಮಸ್ತೆ ಮಕ್ಕಳೇ ಸಂವೇದ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಇದ್ದೀನಿ ಈ ದಿವಸ ನಾವು ಹತ್ತನೇ ತರಗತಿಯ ಗಣಿತ ವಿಷಯದ ಅಧ್ಯಾಯ ಹನ್ನೊಂದು ತ್ರಿಕೋನ ಮಿತಿಯ ಪ್ರಸ್ತಾವನೆ ಅದರ ಮೂರನೆಯ ಭಾಗವನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ ಇದಕ್ಕೆ ಸಂಬಂಧಿಸಿದಾಗೆ ಎರಡು ಅವಧಿಗಳಲ್ಲಿ ನಾವು ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದೀವಲ್ವಾ ಈಗೇನು ಮಾಡೋಣ ಅಂದರೆ ಅವಧಿ ಒಂದರಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಅಂಶಗಳಿಗೆ ಅನ್ವಯಿಸುವಂತೆ ನಾನು ನಿಮಗೆ ಒಂದು ಚಟುವಟಿಕೆಯನ್ನು ಕೊಡ್ತೀನಿ ತಾವುಗಳು ಅದನ್ನು ಮಾಡ್ತಾ ಹೋಗಬೇಕು ಸಿದ್ಧರಿದ್ದರೆ ಮಕ್ಕಳೇ ಮಕ್ಕಳೇ ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಇದೆ ಈ ಲಂಬಕೋನ ತ್ರಿಭುಜದಲ್ಲಿ ಕೋನ ಬಿ ತೊಂಬತ್ತು ಡಿಗ್ರಿ ಆಗಿದೆ ಈ ತ್ರಿಭುಜದಲ್ಲಿ ಇರ್ತಕ್ಕಂತಹ ಮೂರು ಬಾಹುಗಳ ಅಳತೆಗಳನ್ನು ಕೊಡಲಾಗಿದೆ ಹಾಗೆ ಉಳಿದ ಎರಡು ಬಾಹುಗಳ ಅಳತೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ ತಾವು ಅತ್ಯಂತ ದೊಡ್ಡ ಬಾಹುವನ್ನು ಗುರುತಿಸುವುದರ ಜೊತೆಗೆ ಈ ತ್ರಿಭುಜದಲ್ಲಿ ದೊಡ್ಡ ಬಾಹುವಿಗೆ ಏನಂತ ಹೆಸರಿಸ್ತೀವಿ ಎಂಬುದನ್ನು ಆ ಬಾಹುವಿನ ಜೊತೆಗೆ ಬರೀಬೇಕು ಹಾಗೆಯೇ ಈ ತ್ರಿಭುಜದಲ್ಲಿ ಎ ಕೋನಕ್ಕೆ ಅನ್ವಯಿಸುವಂತೆ ಸೈನ್ ಎ ತ್ರಿಕೋನ ಮಿತಿಯ ಅನುಪಾತಗಳನ್ನು ಬರೆಯಿರಿ ಹಾಗೆ ಸಿ ಕೋನಕ್ಕೆ ಅನ್ವಯಿಸುವಂತೆ ಸೈನ್ ಸೀನ ಅನುಪಾತಗಳನ್ನು ಬರೆಯಿರಿ ಇದೇ ರೀತಿ ಕಾಸೆ ಕಾಸಿ ಟ್ಯಾನಿ ಟ್ಯಾನ್ ಸಿಗಳ ಅನುಪಾತಗಳನ್ನು ತಾವು ಬರೀಬೇಕು ಬರಿತಾ ಇದ್ರಲ್ವ ಮಕ್ಕಳೇ ಮೊದಲನೇದು ದೊಡ್ಡ ಬಾಹುವನ್ನು ಗುರುತಿಸಿ ಅದಕ್ಕೆ ಏನು ಹೆಸರಿಸ್ತೀವಿ ಹೆಸರನ್ನು ಕೊಡ್ತೀವಿ ಎಂಬುದನ್ನು ಬರಿಬೇಕು ಸೈನ್ ಎ ಬೆಲೆ ಆಗಿದೆ ಅಂದ್ಕೊಳ್ತೀನಿ ಸೈನ್ ಸಿ ಕಾಸ್ ಎ ಕಾಸ್ ಸಿ ಹಾಗೆ ಟ್ಯಾನ್ ಎ ಟ್ಯಾನ್ ಸಿ ಇವು ಎಲ್ಲವುಗಳ ಬೆಲೆಗಳನ್ನು ಇವು ಎಲ್ಲವುಗಳ ತ್ರಿಕೋನ ಮಿತಿಯ ಅನುಪಾತಗಳನ್ನು ಬರಿತಾ ಹೋಗಿ ಬರ್ದಿದ್ದೀರಾ ಮಕ್ಕಳೇ ಈಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಸೊ ಅತ್ಯಂತ ದೊಡ್ಡ ಬಾಹು ಇಲ್ಲಿ ಎ ಸಿ ವಿಕರ್ಣವಾಗಿದೆ ನೋಡಿ ಹಾಗೆ ನೀವು ಬರೆದಿರ್ತಕ್ಕಂಥದನ್ನು ಗಮನಿಸ್ತಾ ಹೋಗಿ ಸೈನ್ ಎ ಮತ್ತು ಸೈನ್ ಸಿಗಳ ಅನುಪಾತಗಳನ್ನು ಬರೆದಿದ್ದೀವಿ ಸೈನ್ ಅಂದರೆ ಏನು ಅಭಿಮುಖ ಬಾಹು ಬಾಯಿ ವಿಕರ್ಣ ಹಾಗೇನೆ ಕಾಸ್ ಅಂದರೆ ಪಾರ್ಶ್ವಬಾಹು ಬಾಯಿ ವಿಕರಣ ಹಾಗೆ ಟ್ಯಾನ್ ಅಂತಕ್ಕಂಥದ್ದು ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಅನುಪಾತ ಯಾವುದು ಅಂದರೆ ಅಭಿಮುಖ ಬಾಹುಬಾಯಿ ಪಾರ್ಶ್ವಬಾಹು ಅವುಗಳ ಅನುಪಾತಗಳನ್ನು ತಾವುಗಳು ಇದೇ ರೀತಿ ಬರೆದಿದ್ದೀರಲ್ವಾ ಒಂದು ಸಾರಿ ನಾವು ಎಲ್ಲ ಅನುಪಾತಗಳನ್ನು ನೀವು ಹೀಗೇನೆ ಬರೆದಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ ಪರೀಕ್ಷಿಸಿ ನೋಡೋಣ ಅಂದರೆ ಈ ಏನು ನೀವು ಉತ್ತರಗಳನ್ನು ಬರೆದಿದ್ದೀರೋ ಅದಕ್ಕನ್ವಯಿಸುವಾಗೆ ಈ ಹಿಂದೆ ನಾವು ಚರ್ಚೆ ಮಾಡಿರ್ತಕ್ಕಂಥ ಎಲ್ಲ ಅನುಪಾತಗಳ ತ್ರಿಕೋನ ಮಿತಿಯ ಅನುಪಾತಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ತ್ರಿಭುಜದಲ್ಲಿ ಒಂದು ಕೋನ ಲಘು ಕೋನವಾಗಿದ್ದರೆ ಅದನ್ನು ಗುರುತಿಸ್ತೀವಿ ಅದಕ್ಕೆ ಅನ್ವಯಿಸುವಂತೆ ಮೂರು ಬಾಹುಗಳನ್ನು ಹೆಸರಿಸಿ ಅವುಗಳ ಅನುಪಾತಗಳನ್ನು ಈ ರೀತಿಯಾಗಿ ಬರಿತಾ ಹೋಗ್ತೀವಿ ಅಲ್ವಾ ಮಕ್ಕಳೇ ಹಾಗೇನೆ ಇಲ್ಲಿ ವಿಶೇಷ ತ್ರಿಭುಜಗಳು ಅಂತಕ್ಕಂಥದ್ರ ಬಗ್ಗೆ ನಾವು ಹಿಂದೆ ಈ ತ್ರಿಭುಜವನ್ನು ಆಧಾರವಾಗಿ ಇಟ್ಕೊಂಡ್ಬಿಟ್ಟು ಕೆಲವು ಕೋನಗಳ ಅಳತೆಗಳನ್ನು ಹೇಳಿದ್ವಿ ಆದರೆ ಇವತ್ತು ಯಾವ ವಿಶೇಷ ತ್ರಿಭುಜಗಳು ಎಂಬುದನ್ನು ಗಮನಿಸ್ತಾ ಹೋಗಿ ನೋಡಿ ಮೂವತ್ತು ಅರವತ್ತು ತೊಂಬತ್ತು ಡಿಗ್ರಿ ಇರ್ತಕ್ಕಂತಹ ತ್ರಿಭುಜ ನಲವತ್ತೈದು ನಲವತ್ತೈದು ತೊಂಬತ್ತು ಡಿಗ್ರಿ ಇರ್ತಕ್ಕಂತಹ ತ್ರಿಭುಜಗಳನ್ನು ವಿಶೇಷ ತ್ರಿಭುಜಗಳು ಅಂತ ಕರಿತೀವಿ ಕಾರಣ ಏನು ಅಂದರೆ ಆ ತ್ರಿಭುಜಗಳಲ್ಲಿ ಬಾಹುಗಳ ನಡುವೆ ಒಂದು ಅನನ್ಯ ಸಂಬಂಧ ಇರುತ್ತೆ ಏನು ಎಂಬುದನ್ನು ನೋಡ್ತಾ ಹೋಗಿ ಇಲ್ಲಿ ಇಲ್ಲಿ ಗಮನಿಸ್ತಾ ಇದ್ದೀರಲ್ವಾ ಚಿತ್ರದಲ್ಲಿ ನೋಡಿ ಒಂದು ಬಾಹು ಎಕ್ಸ್ ಆಗಿದ್ದರೆ ಇನ್ನೊಂದು ಎರಡು ಎಕ್ಸ್ ಆಗಿರತ್ತೆ ಮೂರನೆಯದು ಎಕ್ಸ್ ರೂಟ್ ಆಗಿರುತ್ತೆ ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಲಂಬಕೋನ ತ್ರಿಭುಜವಾಗಿದೆ ಇದು ಹಾಗೆಯೇ ಉಳಿದ ಎರಡು ಕೋನಗಳು ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ಆಗಿರ್ತವೆ ಆಗ ಈ ಬಾಹುಗಳ ಅಳತೆ ಈ ರೀತಿಯಾಗಿರುತ್ತೆ ಇಲ್ಲೊಂದು ತ್ರಿಭುಜವನ್ನು ನೋಡಿ ಈ ತ್ರಿಭುಜದಲ್ಲಿ ಈ ಎರಡು ಲಘು ಕೋನಗಳು ನಲವತ್ತೈದು ಡಿಗ್ರಿ ಆಗಿರ್ತವೆ ಹಾಗೆಯೇ ಒಂದು ಕೋನ ತೊಂಬತ್ತು ಡಿಗ್ರಿ ಆಗಿರುತ್ತೆ ಇಲ್ಲಿ ನಾವು ಮೂರು ಬಾಹುಗಳನ್ನು ಗಮನಿಸಿ ನಮಗೆ ಲಂಬ ಕೋನ ತ್ರಿಭುಜವಾಗಿರುತ್ತೆ ಅಂತ ಕಂಡು ಬರುತ್ತೆ ಸೊ ಇಲ್ಲಿ ಇದು ಒಂದು ಸೆಂಟಿಮೀಟರ್ ಇದು ಒಂದು ಮೂಲಮಾನ ಎರಡು ಒಂದು ಒಂದು ಮೂಲಮಾನ ಅಂತ ತೆಗೆದುಕೊಂಡ್ರೆ ಇದು ರೂಟ್ ಎರಡು ಮೂಲಮಾನವಾಗಿರುತ್ತೆ ಇಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಆಕೃತಿಗಳು ಕಚ್ಚಾ ಆಕೃತಿಗಳು ಅಂದರೆ ಇದನ್ನು ನೀವು ಗಮನಿಸಿದರೆ ನೋಡಿ ಮಕ್ಕಳೇ ನಮ್ಮ ಜಾಮೆಟ್ರಿ ಬಾಕ್ಸಲ್ಲಿ ಏನು ಈ ಥರದ ಒಂದು ತ್ರಿಕೋನ ಪಟ್ಟಿ ಇರುತ್ತಲ್ಲ ನೋಡಿ ಈ ಬಾಹು ಈ ಬಾಹು ಸಮ ಇರುತ್ತೆ ಇದು ತೊಂಬತ್ತಿದ್ರೆ ಈ ಎರಡು ಕೋನಗಳನ್ನು ನಾವು ಅಳತೆ ಮಾಡಿದರೆ ಇದು ನಲವತ್ತೈದು ಇದು ನಲವತ್ತೈದು ಡಿಗ್ರಿ ಇರುತ್ತೆ ಸಪೋಸ್ ಇದು ಒಂದು ಮೂಲಮಾನ ಇದ್ದು ಇದು ಒಂದು ಮೂಲಮಾನ ಆಗಿದ್ದರೆ ವಿಕರ್ಣ ಅಂಬೋದು ರೂಟ್ ಎರಡು ಮೂಲಮಾನವಾಗಿರುತ್ತೆ ಹಾಗೇನೆ ತ್ರಿಕೋನ ಪಟ್ಟಿಯಲ್ಲಿ ನೋಡಿ ಗಮನಿಸ್ತಾ ಹೋಗಿ ನೀವು ಅಲ್ಲಿ ಚಿತ್ರವನ್ನು ನೋಡ್ತಾ ಇದ್ದೀರಲ್ಲ ಅದೇ ರೀತಿಯಾಗಿ ನಾನು ಇಲ್ಲಿ ಹಿಡ್ದಿದ್ದೀನಿ ನೋಡಿ ಇದು ಎಕ್ಸ್ ಆಗಿದೆ ಇದು ಎರಡು ಎಕ್ಸ್ ಆಗಿರುತ್ತೆ ಹಾಗೆಯೇ ಲಂಬ ಕೋನವನ್ನು ಉಂಟು ಮಾಡ್ತಕ್ಕಂಥ ಒಂದು ಬಾಹು ಇದೆ ಅಲ್ವಾ ಇದು ಎಕ್ಸ್ ರೂಟ್ ಮೂರಾಗಿರತ್ತೆ ಇಲ್ಲಿ ಅರವತ್ತು ಡಿಗ್ರಿ ಮೂವತ್ತು ಡಿಗ್ರಿ ಆಗಿದೆ ಅಂದರೆ ಇವುಗಳನ್ನೇ ನಾವು ಏನಂತ ಕರಿತೀವಿ ಅಂದರೆ ವಿಶೇಷ ತ್ರಿಭುಜಗಳು ಅದಕ್ಕೆ ಅನ್ವಯಿಸುವ ಮಾದರಿಗಳನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ನಾನಿಲ್ಲಿ ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಪ್ರಭುಲಿ ನಾವು ಹಿಂದಿನ ಅವಧಿಯಲ್ಲಿ ಏನು ಮಾಡಿದ್ವಿ ನೋಡಿ ಮೂವತ್ತು ಡಿಗ್ರಿ ನಲವತ್ತೈದು ಡಿಗ್ರಿ ಅರವತ್ತು ಡಿಗ್ರಿಗೆ ಅನ್ವಯಿಸ್ತಕ್ಕಂತಹ ತ್ರಿಕೋನ ಮಿತಿಯ ಅನುಪಾತಗಳ ಬೆಲೆಗಳನ್ನು ಕಂಡ್ಕೊಂಡಿದ್ದೀವಲ್ವಾ ಅದಕ್ಕೆ ಅನ್ವಯಿಸುವಂತೆ ನಿಮಗೆ ಬರೆಯೋದಕ್ಕೆ ಎಷ್ಟು ಸುಲಭ ಆಗತ್ತೆ ಎಂಬುದನ್ನು ನೋಡ್ತಾ ಹೋಗಿ ಅಂದರೆ ಈಗ ನೀವು ಸೈನ್ ಮೂವತ್ತು ಡಿಗ್ರಿ ತಗೊಂಡ್ರೆ ಎಕ್ಸ್ ಬೈ ಎರಡು ಎಕ್ಸ್ ಬರೀತೀನಿ ಒಂದು ಬೈ ಎರಡು ಬರುತ್ತೆ ಹಾಗೇನೆ ಕಾಸ್ ಮೂವತ್ತು ಡಿಗ್ರಿ ತಗೊಂಡ್ರೆ ಪಾರ್ಶ್ವಬಾಹು ಬೈ ವಿಕರ್ಣ ತೆಗೆದುಕೊಂಡ್ರೆ ನಾವು ಸುಲಭವಾಗಿ ಅವುಗಳ ಬೆಲೆಗಳನ್ನು ತಿಳ್ಕೊಳ್ಬಹುದು ಈ ಎರಡು ವಿಶೇಷ ತ್ರಿಭುಜಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡಿದ್ರೆ ಸರಿನಾ ಮಕ್ಕಳೇ ಈಗ ಅನ್ವಯಿಸುವಂತೆ ಇಲ್ಲಿ ಗಮನಿಸ್ತಾ ಹೋಗಿ ಸೊ ಮೂವತ್ತು ಡಿಗ್ರಿ ಎಂಬುದು ಏನಲ್ಲಿ ಏರ್ಪಟ್ಟಿದ್ರೆ ಎ ಬಿ ಸಿ ಲಂಬಕೋನ ತ್ರಿಭುಜದಲ್ಲಿ ಬಿ ತೊಂಬತ್ತು ಡಿಗ್ರಿ ಆಗಿದೆ ಏನಲ್ಲಿ ಮೂವತ್ತು ಡಿಗ್ರಿ ಇದ್ದರೆ ಸೈನ್ ಟೀಟಾ ಅಂದರೆ ಸೈನ್ ಮೂವತ್ತು ಕಾಸ್ ಮೂವತ್ತು ಮತ್ತು ಟ್ಯಾನ್ ಮೂವತ್ತರ ಬೆಲೆಗಳನ್ನು ಗಮನಿಸ್ತಾ ಹೋಗಿ ಹಾಗೆಯೇ ಅನುಪಾತಗಳನ್ನು ಬರೆದಿದ್ದೀವಿ ಬೆಲೆಗಳನ್ನು ಗಮನಿಸ್ತಾ ಹೋಗಿ ಇಲ್ಲಿ ಬೆಲೆಗಳು ದಶಮಾಂಶ ರೂಪದಲ್ಲಿವೆ ಅಂದರೆ ನಮಗೆ ಸೈನ್ ಮೂವತ್ತರ ಬೆಲೆ ಒಂದು ಬೈ ಎರಡು ಬಂತು ಅದರ ಬೆಲೆ ಜೀರೋ ಪಾಯಿಂಟ್ ಐದು ಕಾಸ್ ಮೂವತ್ತರ ಬೆಲೆ ರೂಟ್ ಮೂರು ಬೈ ಎರಡು ಬಂತು ಅದರ ಬೆಲೆ ಸೊನ್ನೆ ಪಾಯಿಂಟ್ ಎಂಟು ಒಂಬತ್ತು ಹಾಗೆ ಟ್ಯಾನ್ ಮೂವತ್ತರ ಬೆಲೆನ ನಾವು ಎಷ್ಟು ಬರೆದ್ವಿ ಯೋಚನೆ ಮಾಡಿ ಸರ್ ಒಂದು ಬೈ ರೂಟ್ ಮೂರು ಬರ್ದೀವಿ ಅಂತಿದ್ದೀರಲ್ವಾ ಸೊ ಅದನ್ನು ನಾವು ಸಂಕ್ಷೇಪಿಸಿದರೆ ನಮಗೆ ಬರ್ತಕ್ಕಂತಹ ಬೆಲೆ ಎಷ್ಟು ಅಂದರೆ ಸೊನ್ನೆ ಪಾಯಿಂಟ್ ಐದು ಎಂಟು ಆಗಿರುತ್ತೆ ಈಗ ನಾನು ಮೂವತ್ತು ಡಿಗ್ರಿಗೆ ಅನ್ವಯಿಸ್ತಕ್ಕಂಥದ್ದನ್ನು ಇಲ್ಲಿ ಗಮನಿಸ್ತಾ ಇದೀವಲ್ವ ಮಕ್ಕಳೇ ಈಗ ಇಲ್ಲಿ ನಾನು ಆ್ಯಂಗಲನ್ನು ನಲವತ್ತೈದು ಡಿಗ್ರಿ ಮಾಡಿದರೆ ನೋಡಿ ಚಿತ್ರದಲ್ಲಿಯೂ ಬದಲಾವಣೆ ಆಯಿತು ಸೊ ಸೈನ್ ಕಾಸ್ ಟ್ಯಾನ್ ಈ ಬೆಲೆಗಳು ಬದಲಾವಣೆ ಗಮನಿಸಿ ನಮಗೆ ಗೊತ್ತಿದೆ ಸೈನ್ ನಲವತ್ತೈದು ಡಿಗ್ರಿ ಕಾಸ್ ನಲವತ್ತೈದು ಡಿಗ್ರಿಯ ಬೆಲೆ ಒಂದು ಬೈ ರೂಟ್ ಆಗಿದೆ ಅದನ್ನು ನಾವು ದಶಮಾಂಶಕ್ಕೆ ಪರಿವರ್ತನೆ ಮಾಡಿದರೆ ಸೊನ್ನೆ ಪಾಯಿಂಟ್ ಏಳು ಒಂದು ಬರುತ್ತೆ ಹಾಗೆ ಟ್ಯಾನ್ ನಲವತ್ತೈದರ ಬೆಲೆ ಒಂದು ಒಂದು ಬಂದಿದೆ ಈಗ ಅರುವತ್ತು ಡಿಗ್ರಿ ಮಾಡಿ ನೋಡೋಣ ಏನು ಬರುತ್ತೆ ಗಮನಿಸ್ತಾ ಹೋಗಿ ಚಿತ್ರವನ್ನು ಗಮನಿಸಿ ಹಾಗೆಯೇ ಈ ಮೂರು ತ್ರಿಕೋನಮಿತಿಯ ಅನುಪಾತಗಳ ಬೆಲೆಗಳನ್ನು ಗಮನಿಸಿ ಮಕ್ಕಳೇ ಸೊ ಸೈನ್ ಟೀಟಾನ ಬೆಲೆ ಸೊನ್ನೆ ಪಾಯಿಂಟ್ ಎಂಟು ಏಳು ಬಂತು ಕಾಸ್ ಟೀಟಾನ ಬೆಲೆ ಸೊನ್ನೆ ಪಾಯಿಂಟ್ ಐದು ಬಂತು ಹಾಗೆ ಟ್ಯಾನ್ ಟೀಟಾನ ಬೆಲೆ ಒಂದು ಪಾಯಿಂಟ್ ಏಳು ಮೂರು ಬಂತು ಅಂದರೆ ಸೈನ್ ಸಿಕ್ಸ್ಟಿ ಎಷ್ಟು ನಮಗೆ ರೂಟ್ ತ್ರೀ ಬೈ ಟು ಕಾಸ್ ಸಿಕ್ಸ್ಟಿ ಒಂದು ಬೈ ಎರಡು ಟ್ಯಾನ್ ಸಿಕ್ಸ್ಟಿ ರೂಟ್ ಮೂರು ಸೊ ಇವುಗಳನ್ನು ನಾವು ದಶಮಾಂಶ ರೂಪದಲ್ಲಿ ಬದಲಾವಣೆ ಮಾಡಿದ್ದೀವಿ ಹಾಗೆಯೇ ಇಲ್ಲಿ ಗಮನಿಸ್ತಾ ಹೋಗಿ ವೃತ್ತದ ತ್ರಿಜ್ಯವನ್ನು ಬದಲಾವಣೆ ಮಾಡಿದರೆ ಕೇಂದ್ರದಲ್ಲಿ ಏರ್ಪಟ್ಟ ಕೋನ ಅಂದರೆ ಬಿ ಎ ಸಿ ಕೋನ ಅರವತ್ತು ಡಿಗ್ರಿನೇ ಇರೋದ್ರಿಂದ ಈ ಸೈನ್ ಕಾಸ್ ಮತ್ತು ಟ್ಯಾನ್ಗಳ ಬೆಲೆ ಸ್ಥಿರಾಂಕ ಅಂದರೆ ಅಷ್ಟೇ ಇರುತ್ತೆ ಬದಲಾವಣೆ ಆಗ್ತಾ ಇಲ್ಲ ಮಕ್ಕಳೇ ಅಂದರೆ ನಾವು ಈ ಮೂರು ಏನು ವಿಶೇಷವಾಗಿರ್ತಕ್ಕಂಥ ಕೋನಗಳಿವೆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಅವುಗಳ ಬೆಲೆಗಳನ್ನು ತಿಳ್ಕೊಂಡ್ವಿ ಅಲ್ವಾ ಈಗ ಅದಕ್ಕೆ ಹಾಗೆ ಒಂದು ಕೋಷ್ಟಕವನ್ನು ನಾವು ಹಿಂದಿನ ತರಗತಿಯಲ್ಲಿ ರಚನೆ ಮಾಡಿದ್ವಿ ಆ ರಚನೆ ಮಾಡಿರುವ ಕೋಷ್ಟಕವನ್ನು ಒಂದ್ಸರಿ ತಾವು ನೋಡಿ ನಾವು ಈಗ ಸೈನ್ ಕಾಸ್ ಟ್ಯಾನ್ ಬಗ್ಗೆ ಮಾತ್ರ ಹೇಳಿದ್ವಿ ಹಾಗೆಯೇ ಅವುಗಳ ವೃತ್ಕ್ರಮಗಳನ್ನು ಸಹಿತ ನಾವು ಹೇಗೆ ಬರಿಬೇಕು ಎಂಬುದನ್ನು ಈಗ ಆಲ್ರೆಡಿ ಚರ್ಚೆ ಮಾಡಿದ್ದೀವಿ ಅವುಗಳನ್ನು ಒಂದು ಸಾರಿ ನಾವು ಪುನರ್ಮನನ ಮಾಡ್ತಾ ಇದ್ದೀವಿ ಅಲ್ವಾ ಮಕ್ಕಳೇ ಈಗ ಈ ತ್ರಿಕೋನಮಿತಿ ಅಂತಕ್ಕಂಥ ಅಧ್ಯಾಯದಲ್ಲಿ ಈ ಎಲ್ಲ ಅಂಶಗಳನ್ನು ತಿಳ್ಕೊಳ್ತಾ ಹೋಗ್ತೀವಿ ಅಂತ ಹೇಳಿದ್ವಿ ಆದರೆ ಮೊದಲನೇ ಅವಧಿಯಲ್ಲಿರ್ತಕ್ಕಂಥ ಅಂಶಗಳನ್ನು ತಿಳ್ಕೊಂಡಿದ್ದೀವಿ ಎರಡನೇ ಅವಧಿಯಲ್ಲಿ ಅಂಶಗಳನ್ನು ತಿಳ್ಕೊಂಡಿದ್ದೀವಿ ಇವತ್ತು ಮೂರನೇ ಅವಧಿಯಲ್ಲಿ ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನ ಅನುಪಾತಗಳು ಅವುಗಳಲ್ಲಿ ನಾವು ಕೆಲವನ್ನ ಬಿಟ್ಟಿದ್ದೀವಿ ಅವುಗಳನ್ನು ಚರ್ಚೆ ಮಾಡ್ತಾ ಸಮಸ್ಯೆಗಳನ್ನು ಬಿಡಿಸ್ತಾ ಇವತ್ತಿನ ತರಗತಿಯನ್ನು ನಾವು ಏನು ಮಾಡೋಣ ಅಂದರೆ ವಿಷಯಗಳನ್ನು ತೆಗೆದುಕೊಂಡು ಚರ್ಚೆ ಮಾಡ್ತಾ ಹೋಗೋಣ ನೀವೆಲ್ಲರೂ ಖುಷಿ ಖುಷಿಯಾಗಿ ತರಗತಿಯಲ್ಲಿ ಕುಳಿತುಕೊಂಡಿದ್ರಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ ಮಕ್ಕಳೇ ಇವತ್ತಿನ ಅವಧಿಯಲ್ಲಿ ನಾವು ವಿಶೇಷವಾಗಿ ತ್ರಿಕೋನ ಮಿತಿಗೆ ಅನ್ವಯಿಸುವಂತೆ ಸೊನ್ನೆ ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿಗಳ ಅನುಪಾತಗಳು ಹೇಗಿರ್ತಾವೆ ಅಂದರೆ ಯಾವ ಬೆಲೆಗಳು ಬರ್ತವೆ ಅಂಬೋದನ್ನು ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕೆ ಅನ್ವಯಿಸುವಂತೆ ನೋಡಿ ಫಸ್ಟು ಸೊನ್ನೆ ಡಿಗ್ರಿ ತ್ರಿಕೋನ ಮಿತಿ ಅನುಪಾತ ಏನು ಬರುತ್ತೆ ಅಂತ ತಿಳ್ಕೊಳ್ಳೋಣ ಇಲ್ಲಿ ಎ ಬಿ ಸಿ ಲಂಬಕೋನ ತ್ರಿಭುಜದಲ್ಲಿ ಸಿ ಲಂಬಕೋನವಾಗಿದೆ ಕೋನ ಹೇಗೆ ಅನ್ವಯಿಸುವಂತೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಈ ಬಾಹುಗಳನ್ನು ಹೆಸರಿಸ್ತಾ ಇದ್ದೀವಿ ಬಿ ಸಿ ಎಂಬುದು ಅಭಿಮುಖ ಬಾಹು ಎ ಬಿ ಎಂಬುದು ವಿಕರ್ಣ ಇಲ್ಲಿ ಈ ಕೋನವನ್ನು ಏರ್ಪಡಿಸುವ ವಿಕರ್ಣವಲ್ಲದ ಇನ್ನೊಂದು ಬಾಹುವೇ ಪಾರ್ಶ್ವಬಾಹು ಸೊ ಎ ಸಿ ಎಂಬುದು ಪಾರ್ಶ್ವ ಬಾಹು ಅಲ್ವ ಮಕ್ಕಳೇ ಈಗ ಇದಕ್ಕೆ ಅನ್ವಯಿಸುವಾಗೆ ಸೈಂಟೀಟ ಮತ್ತು ಕಾಸ್ಟೀಟಗಳ ಬೆಲೆಗಳನ್ನು ಬರೆದಿದ್ದೀವಿ ನಮ್ಮ ಉದ್ದೇಶ ಇಲ್ಲಿ ಈ ಏನ ಬೆಲೆಯನ್ನು ಸೊನ್ನೆ ಡಿಗ್ರಿಗೆ ಬದಲಾಯಿಸಬೇಕು ಹಾಗಾದರೆ ಇದು ಸೊನ್ನೆ ಡಿಗ್ರಿಗೆ ಬದಲಾಯಿಸ್ತಾ ಹೋದರೆ ಬಿ ಸಿಯ ಅಳತೆ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತೆ ಯೋಚನೆ ಮಾಡಿರಿ ಗಮನಿಸ್ತಾ ಹೋಗಿ ಈಗ ಮುಂದಿನ ಹಂತ ಓ ಇದು ಕಡಿಮೆ ಆದರೆ ಬಿ ಸಿಯ ಉದ್ದನೂ ಕಡಿಮೆ ಆಗತ್ತೆ ನೆಕ್ಸ್ಟ್ ನೋಡಿ ಇನ್ನೂ ಕಡಿಮೆ ಆಗ್ತಾ ಇದೆ ಈಗ ಕಡಿಮೆ ಆಯಿತು ಈಗ ಕಡಿಮೆ ಆಗ್ತಾ ಇದೆ ಕೊನೆಗೆ ಅದು ಜೀರೋ ಡಿಗ್ರಿ ಆಯಿತು ಹಾಗಾದರೆ ಏನಲ್ಲಿ ಜೀರೋ ಡಿಗ್ರಿ ಆದರೆ ಈ ತ್ರಿಭುಜದಲ್ಲಿ ಆದ ಬದಲಾವಣೆಗಳೇನಪ್ಪ ಅಂದರೆ ಬಿ ಸಿಯ ಯ ಬೆಲೆ ಸೊನ್ನೆ ಬಂತು ಎ ಬಿ ಮತ್ತು ಎ ಸಿಗಳು ಆದವು ಮಕ್ಕಳೇ ನಮಗೆ ಮೂರು ಅಳತೆ ಗೊತ್ತಾದರೆ ತ್ರಿಕೋನಮಿತಿಯ ಅನುಪಾತಗಳನ್ನು ಬರೆಯೋ ಸುಲಭ ಅಲ್ವಾ ಈಗ ನೋಡ್ತಾ ಹೋಗಿ ಸೈನ್ ಜೀರೋ ಡಿಗ್ರಿ ಅಭಿಮುಖ ಬೈ ವಿಕರ್ಣ ಬಾಹು ಅಂದರೆ ಬಿ ಸಿ ವಿಕರ್ಣ ಅಂದರೆ ಎ ಬಿ ಬಿ ಸಿ ಎ ಬೆಲೆ ಸೊನ್ನೆ ಇದೆ ಎ ಬಿ ಜಾಗದಲ್ಲಿ ಎ ಬಿ ಹಾಕೋಣ ದೇರ್ ಫೋರ್ ಸೈನ್ ಜೀರೋ ಬೆಲೆ ಜೀರೋ ಬಂತು ಹಾಗೆ ಕಾಸ್ ಬರೀರಿ ಕಾಸ್ ಸೊನ್ನೆ ಬೆಲೆ ಎಷ್ಟು ಬಂತು ನೋಡಿ ವೆರಿ ಗುಡ್ ಸರ್ ಕಾಸ್ ಸೊನ್ನೆ ಅಂದರೆ ಪಾರ್ಶ್ವಬಾಹುಬಾಹಿ ವಿಕರ್ಣ ಬರೆದಿದ್ದೀವಿ ಎ ಬಿ ಮತ್ತು ಎ ಸಿಗಳು ಸಮ ಇರೋದ್ರಿಂದ ಒಂದು ಬಂತು ಅಲ್ವ ಮಕ್ಕಳೇ ಹಾಗಾದರೆ ಟ್ಯಾನ್ ಅನ್ನು ಬರೆದ್ರೆ ಅದು ಎಷ್ಟು ಬರ್ತಾ ಇದೆ ನೋಡಿ ಓ ಟ್ಯಾನ್ ಜೀರೋ ಡಿಗ್ರಿ ಅಂದರೆ ಅರ್ಥ ಏನು ಅಭಿಮುಖ ಬಾಹು ಬಿ ಸಿ ಬೈ ಬಾಹು ಎ ಸಿ ಬಿ ಸಿಯ ಬೆಲೆ ಸೊನ್ನೆ ಇದೆ ಸೊನ್ನೆ ಬೈ ಎ ಸಿ ಅಂದರೆ ಸೊನ್ನೆ ಆಯಿತು ನಮಗೆ ಸೈನ್ ಜೀರೋ ಕಾಸ್ ಜೀರೋ ಟ್ಯಾನ್ ಜೀರೋ ಗೊತ್ತಿದ್ದರೆ ಇವುಗಳ ವಿಲೋಮ ತೆಗೆದುಕೊಂಡ್ರೆ ವೃತ್ಕ್ರಮಗಳನ್ನು ತೆಗೆದುಕೊಂಡ್ರೆ ನೋಡಿ ಕೋಸೆಗೆ ಬರ್ತಾ ಇದೆ ಇಲ್ಲಿ ಎ ಬಿ ಬೈ ಸೊನ್ನೆ ಬಂತು ಅದನ್ನು ನಾವು ನಾಟ್ ಡಿಫೈನ್ ಅಂತ ಬರಿತೀವಿ ನಿರ್ದಿಷ್ಟವಾಗಿ ಅದರ ಬೆಲೆನ ಹೇಳೋಕ್ಕಾಗ್ತಾ ಇಲ್ಲ ಆದ್ದರಿಂದ ನಾವು ಅದನ್ನು ಎನ್ ಡಿ ಅಂತ ಬರಿತಾ ಹೋಗ್ತೀವಿ ಹಾಗೆಯೇ ಸೀಕೆಂಟ್ ಜೀರೋ ನೋಡಿ ಎಷ್ಟು ಬಂತು ಒಂದು ಬರ್ತಾ ಇದೆ ಹಾಗೆಯೇ ಕಾಟ್ ಜೀರೋ ಡಿ ಅದ್ರ ಬೆಲೆ ಎನ್ ಡಿ ಮೀನ್ಸ್ ನಿರ್ದಿಷ್ಟವಾಗಿಲ್ಲ ಅದು ಎನ್ ಡಿ ಅಂದರೆ ನಾಟ್ ಡಿಫೈನ್ ಅಂತ ಬರಿತಾ ಹೋಗ್ತೀವಿ ಹಾಗಾದರೆ ಸೊನ್ನೆ ಡಿಗ್ರಿಗೆ ಅನ್ವಯಿಸುವಂತೆ ಆರು ತ್ರಿಕೋನ ಮಿತಿಗಳ ಬೆಲೆಗಳು ಹೇಗೆ ಬರ್ತಾಯಿವೆ ಯಾವ ರೀತಿಯಾಗಿ ಬಂತು ಅಂಬುದನ್ನು ನಾವು ತುಂಬ ಸುಲಭವಾಗಿ ಇಲ್ಲಿ ಗಮನಿಸ್ತಾ ಇದ್ದೀವಿ ಅದನ್ನು ನಿರೂಪಣೆಯೂ ಸಹಿತ ಮಾಡಿದ್ದೀವಿ ಅಲ್ವ ಮಕ್ಕಳೇ ಇದು ಆದಮೇಲೆ ಮುಂದಿನದು ತೊಂಬತ್ತು ಡಿಗ್ರಿ ಬೇಕು ಈ ತೊಂಬತ್ತು ಡಿಗ್ರಿಯ ತ್ರಿಕೋನ ಮಿತಿಯ ಅನುಪಾತವನ್ನು ಬರೀಬೇಕು ಅಂದರೆ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಬಿ ಕೋನಕ್ಕೆ ಅನ್ವಯಿಸುವಂತೆ ಮೂರು ಬಾಹುಗಳ ಹೆಸರನ್ನು ಬರಿತಾ ಇದ್ದೀವಿ ನೋಡಿ ಬಿಗೆ ಅನ್ವಯಿಸುವಂತೆ ಎ ಬಿ ಏನು ಎ ಬಿ ವಿಕರ್ಣ ಇದರ ಅಭಿಮುಖ ಬಾಹು ಯಾವುದು ಎ ಸಿ ಅಭಿಮುಖ ಬಾಹು ಈ ಕೋನವನ್ನು ಉಂಟು ಮಾಡುವ ವಿಕರ್ಣವಲ್ಲದ ಬಾಹು ಯಾವುದಪ್ಪ ಅಂದರೆ ಬಿ ಸಿ ಅದನ್ನೇ ಪಾರ್ಶ್ವಬಾಹು ಅಂತ ಕರಿತೀವಿ ಅದಕ್ಕೆ ಅನ್ವಯಿಸುವಾಗೆ ಸೈನ್ ಟೀಟಾ ಕಾಸ್ಟೀಟಾನ ಬೆಲೆ ಮಾತ್ರ ಬರೆದಿದ್ದೀವಿ ಸೈನ್ಟೀಟಾ ಅಂದರೆ ಎ ಸಿ ಬೈ ಎ ಬಿ ಕಾಸ್ ಟೀಟಾ ಅಂದರೆ ಬಿ ಸಿ ಬೈ ಎ ಬಿ ಅಲ್ವ ಮಕ್ಕಳೇ ಈಗ ನಾವು ಟೀಟಾನ ಬೆಲೆ ಅಂದರೆ ಈ ಬೀನ ಬೆಲೆಯನ್ನು ತೊಂಬತ್ತು ಡಿಗ್ರಿ ಮಾಡಬೇಕು ಹಾಗಾದರೆ ಬೀನ ಬೆಲೆ ತೊಂಬತ್ತು ಡಿಗ್ರಿ ಮಾಡ್ಬೇಕಾದ್ರೆ ಏನು ಮಾಡ್ತಾ ಹೋಗ್ಬೇಕು ನೋಡಿ ಈ ಬಿ ಬಿಂದುವನ್ನು ನಾನು ಸೀನ ಕಡೆ ತೆಗೆದುಕೊಳ್ತಾ ಬರ್ತೀನಿ ನೋಡ್ತಾ ಹೋಗಿ ಗಮನಿಸ್ತಾ ಹೋಗಿ ಓ ಬಿಗೆ ಅನ್ವಯಿಸುವಂತೆ ಪಾರ್ಶ್ವಬಾಹುವಿನ ಉದ್ದ ಕಡಿಮೆ ಆಗ್ತಾ ಇದೆ ಆಗ್ತಾ ಇದೆ ಅಲ್ವಾ ಪಾರ್ಶ್ವಬಾಹುವಿನ ಉದ್ದ ಕಡಿಮೆ ಆದಾಗೆ ಆ ಬಿ ಕೋನ ಅಂದರೆ ಪಾರ್ಶ್ವಬಾಹು ಮತ್ತು ವಿಕರ್ಣದ ನಡುವಿನ ಕೋನ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆಯಿತು ಜಾಸ್ತಿ ಆಗ್ತಾ ಇದೆ ಹೀಗೆ ನೋಡ್ತಾ ಹೋಗಿ ಪಾರ್ಶ್ವಬಾಹುವಿನ ಉದ್ದ ಸೊನ್ನೆ ಆದಾಗೆ ಏನಾಯ್ತು ನಮಗೆ ಬೀನಲ್ಲಿ ಏರ್ಪಟ್ಟ ಕೋನ ತೊಂಬತ್ತು ಡಿಗ್ರಿ ಆಯಿತು ನೋಡಿ ಬೀ ಅಳತೆ ತೊಂಬತ್ತಾಯಿತು ಬಿ ಸಿನ ನ ಬೆಲೆ ಸೊನ್ನೆ ಬಂತು ಎ ಬಿ ಮತ್ತು ಎ ಸಿಗಳ ಬೆಲೆ ಏನಾಯಿತು ಆಯಿತು ಇಲ್ಲಿ ಬಿ ಆಧಾರವಾಗಿ ಇಟ್ಕೊಂಡು ನಾವು ಹೇಳ್ತಾ ಇದ್ದೀವಿ ಈಗ ನಾವು ತ್ರಿಕೋನ ಮಿತಿಯ ಅನುಪಾತಗಳನ್ನು ಬರಿಬೋದಾ ಸರ್ ಬಿಡಿ ಸರ್ ತುಂಬ ಸುಲಭವಾಗಿ ಬರಿತೀವಿ ಹೇಗೆ ಅಂದರೆ ಸರ್ ನೋಡಿ ಸೈನ್ ಜೀರೋ ನೈಂಟಿ ಡಿಗ್ರಿ ಬರಿತೀವಿ ಅಭಿಮುಖ ಬಾಹುವಿನ ಬೆಲೆ ಗೊತ್ತು ವಿಕರಣದ ಬೆಲೆ ಗೊತ್ತು ಆದೇಶಿಸಿದರೆ ಒಂದು ಬರ್ತಾ ಇದೆ ಹಾಗೆ ಕಾಸ್ಟ್ ನೈಂಟಿದು ನೋಡಿ ಮಕ್ಕಳೇ ಪಾರ್ಶ್ವಬಾಹು ಸೊನ್ನೆ ಇದೆ ದ ಫೋರ್ ಸೊನ್ನೆ ಬೈ ಎ ಬಿ ಎಂಬುದು ಸೊನ್ನೆ ಆಯಿತು ಟ್ಯಾನು ದಟ್ ಈಸ್ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ದ ಫೋರ್ ಎ ಸಿ ಬೈ ಸೊನ್ನೆ ಅಂದರೆ ಅದು ಏನಂತ ಹೇಳ್ತೀವಿ ನಾವು ನಿರ್ದಿಷ್ಟವಾಗಿ ಬೆಲೆಯನ್ನು ಬರೆಯೋಕ್ಕಾಗಲ್ಲ ಅದನ್ನು ನಾವು ಇನ್ಫಿನಿಟಿ ಅಂತಲೂ ಕರಿತೀವಿ ನಾಟ್ ಡಿಫೈನ್ ಅಂತಲೂ ಬರಿತಾ ಹೋಗ್ತೀವಿ ಹಾಗಾದರೆ ನಮಗೆ ಮೂರು ಅಂಶಗಳ ಬೆಲೆ ಗೊತ್ತಾಯಿತು ಇವುಗಳನ್ನು ಆಧಾರವಾಗಿ ಇಟ್ಕೊಂಡು ಇವುಗಳ ವೃತ್ಕ್ರಮಗಳ ಬೆಲೆಯನ್ನು ಬರಿಬೋದಾ ಗಮನಿಸ್ತಾ ಹೋಗಿ ಕೋಸೆಕ್ ನೈಂಟಿ ಡಿಗ್ರಿ ಬಂದಿದೆ ಅದು ಒಂದೇ ಇದೆ ಕಾಸ್ಟ್ ನೈಂಟಿ ಸೊನ್ನೆ ಆದರೆ ಸೀಕೆಂಟ್ ನೈಂಟಿ ನಾವು ಒಂದು ಬೈ ಸೊನ್ನೆ ಅಂತ ಬರೆದ್ರೆ ನಾಟ್ ಡಿಫೈನ್ ಬರುತ್ತೆ ಟ್ಯಾನ್ ನೈಂಟಿ ಒಂದು ಬೈ ನಾಟ್ ಡಿಫೈನ್ ಎಂಬೋದನ್ನು ನಾವು ಇಲ್ಲಿ ಸೊನ್ನೆ ಅಂತ ತೆಗೆದುಕೊಳ್ತೀವಿ ಅಂದರೆ ಅರ್ಥ ಸೊನ್ನೆ ಬೈ ಎ ಸಿ ಸೊನ್ನೆ ಆಯಿತು ಹಾಗಾದರೆ ಸೊನ್ನೆ ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿಗೆ ಅನ್ವಯಿಸುವಂತೆ ತ್ರಿಕೋನ ಮಿತಿಯ ಬೆಲೆಗಳನ್ನು ಇಲ್ಲಿ ಗಮನಿಸ್ತಾ ಹೋಗ್ತೀವಿ ನಾವು ಅಲ್ವ ಮಕ್ಕಳೇ ಈ ಸೊನ್ನೆ ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿಯ ಬೆಲೆಗಳನ್ನು ನಾವು ಗಮನಿಸ್ತಾ ಹೋದರೆ ನಮಗೆ ಇವುಗಳ ಅನುಪಾತಗಳ ಬೆಲೆಗಳು ನಿರ್ದಿಷ್ಟವಾಗಿ ಕಂಡು ಬರ್ತಾ ಇದಾವಲ್ವಾ ಈಗ ನಾವು ಇದಕ್ಕೆ ಅನ್ವಯಿಸುವಂತೆ ಇನ್ನೊಂದು ರೀತಿಯಲ್ಲಿ ಗಮನಿಸ್ತಾ ಹೋಗೋಣ ಇಲ್ಲಿ ಗಮನಿಸ್ತಾ ಹೋಗಿ ಎ ಅಂಬೋದರ ಬೆಲೆ ನೋಡಿ ಹತ್ತು ಡಿಗ್ರಿ ಎಂಟು ಏಳು ಹೀಗೆ ಆಗ್ತಾ ಆಗ್ತಾ ಏನಾಯ್ತು ಇಲ್ಲಿ ಬಿ ಸಿ ಯ ಬೆಲೆ ಸೊನ್ನೆ ಆಯಿತು ಆಗ ನೋಡ್ತಾ ಹೋಗಿ ಸೈನ್ ಜೀರೋ ಬೆಲೆ ಜೀರೋ ಬಂತು ಕಾಸ್ ಜೀರೋ ಬೆಲೆ ಒಂದಾಯಿತು ಟ್ಯಾನ್ ಜೀರೋ ಬೆಲೆ ಜೀರೋ ಆಗ್ತಾಯಿದೆ ಹಾಗೇ ನೋಡಿ ಇಲ್ಲಿ ಏನು ಮಾಡ್ತಾಯಿದ್ವಿ ನಾವು ಬಿ ಏನಲ್ಲಿ ಏರ್ಪಟ್ಟ ಕೋನದ ಉದ್ದವನ್ನು ಜಾಸ್ತಿ ಮಾಡ್ತಾ ಹೋದಾಗೆಲ್ಲ ಇಲ್ಲಿ ಪಾರ್ಶ್ವಬಾಹು ಎ ಬಿ ಜೀರೋ ಆಗತ್ತೆ ಹಾಗೆಯೇ ಎ ಸಿ ಮತ್ತು ಬಿ ಸಿಗಳು ಒಂದರ ಮೇಲೊಂದು ಬೀಳ್ತವೆ ಐಕ್ಯವಾಗ್ತವೆ ಆಗ ನಮಗೆ ಸೈನ್ ನೈಂಟಿ ಬೆಲೆ ಒಂದು ಕಾಸ್ ನೈಂಟಿಯ ಬೆಲೆ ಸೊನ್ನೆ ಟ್ಯಾನ್ ನೈಂಟಿಯ ಬೆಲೆ ನಾಟ್ ಡಿಫೈನ್ ಅದನ್ನು ಇನ್ಫಿನಿಟಿ ಅಂತಲೂ ನಾವು ಬರೀತಾ ಹೋಗ್ತೀವಿ ಸೊ ಪ್ರಲಿ ಇಲ್ಲಿ ನಮಗೆ ಇನ್ನೂ ಸ್ಪಷ್ಟವಾಗಿರ್ತಕ್ಕಂತಹ ಚಿತ್ರಣ ಕಾಣಿಸ್ತಾ ಇದೆ ಸೊನ್ನೆ ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿಗೆ ಅನ್ವಯಿಸುವಂತೆ ಈಗ ಕೆಲವರೆಲ್ಲ ಕೇಳ್ತಾ ಇದ್ದೀರಿ ಸರ್ ಯಾಕೆ ನಾವು ಸೊನ್ನೆ ಮೂವತ್ತು ನಲವತ್ತೈದು ಅರುವತ್ತು ತೊಂಬತ್ತು ಡಿಗ್ರಿಯ ಬೆಲೆಗಳನ್ನು ಮಾತ್ರ ಹೇಳ್ತಾ ಇದ್ದೀರಿ ಇವನ್ನ ಹೊರತುಪಡಿಸಿದರೆ ಬೇರೆ ಇಲ್ವಾ ಅಂದರೆ ಮಕ್ಕಳೇ ಗಮನಿಸಿ ಸೈನ್ ಒನ್ ಡಿಗ್ರಿಯ ಬೆಲೆಯನ್ನು ಸಹಿತ ನಾವು ಹೇಳ್ಬೋದು ಅಂದರೆ ಸೈನ್ ಒನ್ ಡಿಗ್ರಿಯಿಂದ ಸೈನ್ ಮುನ್ನೂರ ಅರವತ್ತು ಡಿಗ್ರಿಯವರೆಗೂ ಬೆಲೆಗಳು ಬರ್ತವೆ ನಾವಿಲ್ಲಿ ಮೊದಲನೆಯ ಚತುರ್ಥಕದಲ್ಲಿ ಸೊನ್ನೆ ಡಿಗ್ರಿಯಿಂದ ತೊಂಬತ್ತು ಡಿಗ್ರಿಯವರೆಗೆ ಮಾತ್ರ ತೆಗೆದುಕೊಳ್ಳೋದ್ರಿಂದ ಸೈನ್ ಒಂದು ಸೈನ್ ಎರಡು ಸೈನ್ ಹತ್ತು ಸೈನ್ ಎಂಬತ್ತೊಂಬತ್ತು ಡಿಗ್ರಿಯ ಬೆಲೆಗಳು ಇದ್ದಾವೆ ಬಟ್ ಸೊನ್ನೆ ಮೂವತ್ತು ನಲವತ್ತೈದು ಅರುವತ್ತು ತೊಂಬತ್ತನ್ನು ನಾವೇನಂತ ಕರಿತೀವಿ ಅಂದರೆ ನಿರ್ದಿಷ್ಟ ಕೋನಗಳು ಅಂದರೆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಅಂತ ಕರಿತೀವಿ ಉಳಿದ ಬೆಲೆಗಳು ಬೇಕು ಅಂದರೆ ಇದಕ್ಕೆ ಅನ್ವಯಿಸ್ತಕ್ಕಂತಹ ಒಂದು ಸಿದ್ಧಪಡಿಸಿದ ಕೋಷ್ಟಕ ಇರುತ್ತೆ ಸೈನ್ ಕೋಷ್ಟಕ ಕೋಸೈನ್ ಅಂತಕ್ಕಂಥದ್ದು ಟ್ಯಾಂಜೆಂಟ್ ಅಂಬ್ತಕ್ಕಂಥದ್ದು ಅವುಗಳ ಕೋಷ್ಟಕದಲ್ಲಿ ಅವುಗಳ ಬೆಲೆಗಳನ್ನು ನಿಖರವಾಗಿ ಕೊಟ್ಟಿರ್ತಾರೆ ಅವುಗಳನ್ನು ನೀವು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗ್ತೀರಿ ಇಲ್ಲಿ ಗಮನಿಸ್ತಾ ಹೋಗಿ ಈಗ ಜೀರೋ ಡಿಗ್ರಿ ಇದೆ ಒಂದು ಡಿಗ್ರಿ ನಾಲ್ಕು ಡಿಗ್ರಿ ಆಯಿತು ಐದು ಹೀಗೇನೇ ಸೈನ್ ಕಾಸ್ ಮತ್ತು ಟ್ಯಾನ್ಗಳ ಬೆಲೆಗಳನ್ನು ಒಂದು ಡಿಗ್ರಿಯಿಂದ ಹಿಡಿದು ಯಾವ ರೀತಿಯಾಗಿ ಬೆಲೆಗಳಲ್ಲಿ ಬದಲಾವಣೆ ಆಗ್ತಾ ಇದ್ದಾವೆ ಎಂಬುದನ್ನು ನೋಡ್ಬೋದು ಬಟ್ ನಾವಿಲ್ಲಿ ಕೆಲವು ಕೋನಗಳನ್ನು ಮಾತ್ರ ನಿರ್ದಿಷ್ಟ ಕೋನಗಳು ಅಂತ ತೆಗೆದುಕೊಂಡಿದ್ದೀವಿ ಅದಕ್ಕೆ ಅನ್ವಯಿಸ್ತಕ್ಕಂಥ ಒಂದು ಕೋಷ್ಟಕವನ್ನು ಮತ್ತು ಬೆಲೆಗಳ ನಿರೂಪಣೆಯನ್ನು ಮಾಡಿದ್ದೀವಿ ನೀವು ಮುಂದಿನ ದಿನಗಳಲ್ಲಿ ಈ ಈ ಎಲ್ಲ ಕೋನಗಳ ಅಳತೆಗಳನ್ನು ನಿಖರವಾಗಿ ತಿಳಿದುಕೊಳ್ಳುವ ಒಂದು ಲಾಕ್ ಕೋಷ್ಟಕ ಅಂತ ಇರುತ್ತೆ ಅದರಲ್ಲಿ ಸೈನ್ ಕೋಸೈನ್ ಟ್ಯಾನ್ ಕೋಸೆಕ್ ಎಲ್ಲ ತ್ರಿಕೋನ ಮಿತಿಯ ಅನುಪಾತಗಳ ಬೆಲೆಗಳನ್ನು ಒಂದು ಡಿಗ್ರಿಯಿಂದ ಹಿಡಿದು ಕೊಟ್ಟಿರ್ತಾರೆ ಮಕ್ಕಳೇ ನೀವು ಗಮನಿಸ್ತಾ ಹೋಗ್ಬೋದು ಇಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ ವೃತ್ತದ ತ್ರಿಜ್ಯ ಬದಲಾವಣೆ ಆದರೂ ಸಹಿತ ನಮಗೇನಾಗ್ತಾ ಇದೆ ಇಲ್ಲಿ ಅವುಗಳ ಬೆಲೆಗಳು ಕೋನ ಬದಲಾವಣೆ ಆಗುತ್ತೆ ಹಾಗಾದರೆ ಸೈನ್ ಕಾಸ್ ಮತ್ತು ಟ್ಯಾನ್ಗಳ ಬೆಲೆಗಳು ವೃತ್ತ ಬದಲಾವಣೆ ಆದರೂ ಸಹಿತ ಅಷ್ಟೇ ಇರುತ್ತೆ ಎಂಬುದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ ಮಕ್ಕಳೇ ಈ ನಿರ್ದಿಷ್ಟ ಕೋನಗಳಿಗೆ ಅನ್ವಯಿಸ್ತಕ್ಕಂಥ ಕೋಷ್ಟಕವನ್ನು ನಾನು ಇಲ್ಲಿ ಒಂದು ಸರಿ ಬರೆದಿದ್ದೀನಿ ನೀವು ಗಮನಿಸ್ತಾ ಹೋಗಿ ಬರ್ಕೊಳ್ತಾ ಹೋಗಿ ನಿಮ್ಮ ಪಠ್ಯ ಪುಸ್ತಕದಲ್ಲೂ ಈ ಸಹಿತ ಇದೆ ಹಾಗೇ ನೀವು ಎಲ್ಲ ಬೆಲೆಗಳನ್ನು ನಾವು ನಿರೂಪಣೆಯನ್ನು ಮಾಡಿದ್ದೀವಿ ತ್ರಿಭುಜವನ್ನು ತೆಗೆದುಕೊಂಡು ಅಲ್ವ ಮಕ್ಕಳೇ ಗಮನಿಸ್ತಾ ಇದ್ದೀರಾ ಈ ಬೆಲೆಗಳಿಗೆ ಅನ್ವಯಿಸುವಂತೆ ಒಂದು ನಕ್ಷೆಯನ್ನು ಗಮನಿಸ್ತಾ ಹೋಗ್ ನೋಡಿ ಹಾಗೇನೆ ಅದಕ್ಕೆ ಅನ್ವಯಿಸ್ತಕ್ಕಂಥ ಪ್ರಮುಖ ಅಂಶಗಳನ್ನು ಗಮನಿಸ್ತಾ ಹೋಗಿ ಇಲ್ಲಿ ಸೈನ್ ಅಂತಕ್ಕಂಥದ್ದು ನಕ್ಷೆ ಕಾಣಿಸ್ತಾ ಇದೆ ಅಲ್ವಾ ಇದನ್ನು ಸೈನ್ ನಕ್ಷೆ ಅಂತ ಕರಿತೀವಿ ಇಲ್ಲಿ ಏನಾಗ್ತಾ ಇದೆ ಅಂದರೆ ಸೊನ್ನೆಯಿಂದ ಒಂದರವರೆಗೂ ಹೋಗ್ತಾ ಹೋಗುತ್ತೆ ಅಂದರೆ ಸೈನ್ನ ಬೆಲೆ ಸೊನ್ನೆಯಿಂದ ಪ್ರಾರಂಭ ಮಾಡಿ ಒಂದರವರೆಗೂ ಬೆಲೆ ಏರಿಕೆ ಕ್ರಮದಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ ಅಂದರೆ ಸೈನ್ ಜೀರೋ ಇದ್ದಾಗ ಜೀರೋ ಇರುತ್ತೆ ಸೈನ್ ತೊಂಬತ್ತು ಇದ್ದಾಗ ಒಂದಿರತ್ತೆ ಸೊ ನಮ್ಮ ನಕ್ಷೆ ಈ ರೀತಿಯಾಗಿ ಬರುತ್ತೆ ಅದೇ ರೀತಿಯಾಗಿ ಈ ಗ್ರೀನ್ ಕಲರ್ದನ್ನು ನಾವು ಕಾಸ್ ತೆಗೆದುಕೊಂಡ್ರೆ ಇದು ಏನಾಗ್ತಾ ಇದೆ ನೋಡಿರಿ ಸೈನ್ ಜೀರೋ ಇದ್ದಾಗ ಒಂದಾಯಿತು ಸೈನ್ ನೈಂಟಿ ಇದ್ದಾಗ ಏನಾಯಿತು ಸೊನ್ನೆ ಆಯಿತು ಇದು ಏನಾಗ್ತಾ ಇದೆ ಕೋನದ ಡಿಗ್ರಿ ಹೆಚ್ಚಾದಂತೆ ಅದರ ಕಾಸ್ನ ಬೆಲೆ ಒಂದರಿಂದ ಸೊನ್ನೆಯವರೆಗೆ ಕಡಿಮೆ ಆಗ್ತಾ ಹೋಗುತ್ತೆ ಮಕ್ಕಳೇ ನೋಡಿ ಕೋನದ ಡಿಗ್ರಿ ಹೆಚ್ಚಾದಂತೆ ಸೈನ್ಯ ಬೆಲೆ ಸೊನ್ನೆ ಡಿಗ್ರಿಯಿಂದ ಸ್ಟಾರ್ಟಾಗಿ ಒಂದಕ್ಕೆ ಬರುತ್ತೆ ಆದರೆ ಕಾಸ್ತು ಏನಾಗ್ತಾ ಇದೆ ಒಂದರಿಂದ ಸೊನ್ನೆಗೆ ಅಂದರೆ ಕಡಿಮೆ ಇದೆ ಹಾಗೆ ಟ್ಯಾನ್ದನ್ನು ತಾವು ಗಮನಿಸ್ಬೋದು ಇಲ್ಲಿ ಟ್ಯಾನಲ್ಲಿ ಏನಾಗ್ತಾ ಇದೆ ಅಂದರೆ ಮಕ್ಕಳೇ ಕೋನದ ಡಿಗ್ರಿ ಹೆಚ್ಚಾದಂತೆ ಟ್ಯಾನ್ನ ಬೆಲೆಯು ಸೊನ್ನೆಯಿಂದ ನೋಡಿ ಸೊನ್ನೆಯಿಂದ ಸ್ಟಾರ್ಟಾಗಿ ಅನಂತದವರೆಗೂ ಇದೆ ಇಲ್ಲಿ ಅಂದರೆ ಇದು ಒಂದಕ್ಕೆ ಕೊನೆಗೊಳ್ತಾ ಇಲ್ಲ ಮುಂದುವರಿತಾ ಹೋಗ್ತಾ ಇದೆ ಇಲ್ಲಿ ಅಂತ ಅರ್ಥ ಸೊ ಈ ಬೆಲೆಗಳನ್ನು ಅಂದರೆ ನಾವು ಕೋಷ್ಟಕದಲ್ಲಿನವ ಬೆಲೆಗಳನ್ನು ನೋಡಿದರೆ ಸೈನ್ಸ್ ಸೊನ್ನೆಯಿಂದ ಸೈನ್ಸ್ ತೊಂಬತ್ತರವರೆಗೆ ಏರಿಕೆಯ ಕ್ರಮದಲ್ಲಿದೆ ಕಾಸ್ ಸೊನ್ನೆಯಿಂದ ಕಾಸ್ ತೊಂಬತ್ತರವರೆಗೆ ಕಡಿಮೆ ಆಗ್ತಾ ಹೋಗುತ್ತೆ ಟ್ಯಾನ್ ಅಂಬೋದು ಜಾಸ್ತಿಯಾಗಿ ಅನಂತದವರೆಗೂ ಮುಂದುವರಿಯುತ್ತೆ ಎಂಬುದನ್ನು ನಾವು ಇಲ್ಲಿ ಈ ನಕ್ಷೆಗಳನ್ನು ಗಮನಿಸಿ ನಾವು ತಿಳ್ಕೊಳ್ಬೋದು ಮಕ್ಕಳೇ ಈಗ ಇವುಗಳನ್ನು ಹೇಗೆ ನೆನಪಿನಲ್ಲಿಡೋದು ಎಂಬುದನ್ನು ನೋಡ್ತಾ ಹೋಗಿ ನಾನಿಲ್ಲಿ ಬರಿತಾ ಹೋಗಿದ್ದೀನಿ ಗಮನಿಸ್ತಾ ಹೋಗಿ ಸೈನ್ ಸೊನ್ನೆ ಇದೆ ಸೈನ್ ಥರ್ಟಿ ಸೈನ್ ಫಾರ್ಟಿ ಫೈವ್ ಎಲ್ಲವನ್ನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ನಾನು ಅಲ್ವಾ ನೆನಪಿಡೋದು ಹೇಗೆ ಅಂದರೆ ಮಕ್ಕಳೇ ಐದು ಬೆರಳುಗಳನ್ನು ನೋಡ್ತಾ ಹೋಗಿ ಕಾಣಿಸ್ತಾ ಇದೆ ಅಲ್ವಾ ಐದು ಬೆರಳುಗಳು ಇದನ್ನು ಸೊನ್ನೆ ಡಿಗ್ರಿ ಮೂವತ್ತು ನಲವತ್ತೈದು ಅರವತ್ತು ತೊಂಬತ್ತು ಡಿಗ್ರಿ ಅಂತಂದರೆ ನಾವು ಸೈನ್ ಜೀರೋ ಡಿಗ್ರಿ ಹೇಳಬೇಕಾದ್ರೆ ನೋಡಿ ಎಲ್ಲದರಲ್ಲಿಯೂ ಸಹಿತ ಛೇದದಲ್ಲಿ ಎರಡಿದೆ ಛೇದದಲ್ಲಿ ಎರಡಿದೆ 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 ಅಂಶದಲ್ಲಿ ರೂಟ್ ಹಾಕಿದ್ದೀನಿ ರೂಟ್ನ ಒಳಗಡೆ ಬರೆಯುವ ಸಂಖ್ಯೆ ಸೊನ್ನೆ ಡಿಗ್ರಿ ಇದ್ದರೆ ಅದಕ್ಕಿಂತ ಪೂರ್ವದಲ್ಲಿ ಇರುವ ಬೆರಳುಗಳ ಸಂಖ್ಯೆ ಸೊನ್ನೆ ಇರೋದರಿಂದ ರೂಟ್ ಸೊನ್ನೆ ಬೈ ಎರಡು ಸೊನ್ನೆ ಆಯಿತು ನಾವು ಸೈನ್ ಥರ್ಟಿಗೆ ಬಂದರೆ ನೋಡಿ ಏನಾಯಿತು ಇದಕ್ಕಿಂತ ಮೊದಲು ಇರುವ ಬೆರಳುಗಳ ಸಂಖ್ಯೆ ಎಷ್ಟಿದೆ ಇಲ್ಲಿ ನೋಡಿ ರೂಟ್ ಒಂದು ಹಾಕಿದ್ದೀನಿ ಕೆಳಗಡೆ ಎರಡಿದೆ ರೂಟ್ ಬಂದರೆ ಬೆಲೆ ಒಂದು ಬೈ ಎರಡು ಈಗ ಹೇಳಿ ನೀವು ಫಾರ್ಟಿ ಫೈವ್ ಬಂದಾಗ ಹೇಗೆ ಬರೀತೀರಿ ಸರಿ ಎರಡಿದೆ ಅಲ್ವಾ ದೇರ್ ಫೋರ್ ರೂಟ್ ಎರಡು ಕೆಳಗಡೆ ಎರಡಿದೆ ಸಂಕ್ಷೇಪಿಸಿದರೆ ನಮಗೆ ಒಂದು ಬೈ ರೂಟ್ ಎರಡು ಬಂತು ಸಿಕ್ಸ್ಟಿ ಬಂದರೆ ಎಷ್ಟಿದೆ ಬೆರಳು ಒಂದು ಎರಡು ಮೂರಿದೆ ದೇರ್ ಫೋರ್ ರೂಟ್ ಮೂರು ಬೈ ಎರಡು ಆಯಿತು ಸರ್ ನೈಂಟಿ ಬಂದಿದೆ ಎಷ್ಟಾಯಿತು ಮಕ್ಕಳೇ ರೂಟ್ ಫೋರ್ ಬೈ ಟೂ ದೇವ್ ಫೋರ್ ಎರಡು ಬೈ ಎರಡು ಒಂದಾಗತ್ತೆ ಅರ್ಥ ಆಯಿತಾ ತುಂಬ ಸುಲಭ ಸೊನ್ನೆ ಮೂವತ್ತು ನಲವತ್ತೈದು ಅರವತ್ತು ತೊಂಬತ್ತು ಇದಕ್ಕಿಂತ ಮೊದಲು ಇರುವ ಬೆರಳುಗಳ ಸಂಖ್ಯೆಯನ್ನು ರೂಟ್ ಒಳಗಡೆ ಬರಿತ್ರಿ ಕೆಳಗಡೆ ಎರಡು ಇರುತ್ತೆ ಸಂಕ್ಷೇಪಿಸಿದರೆ ಸೈನ್ನ ಬೆಲೆಗಳನ್ನು ನೆನ್ಪಿಡ್ಬೋದು ಮಕ್ಕಳೇ ಈಗ ಸೈನ್ ಸೊನ್ನೆಯಿಂದ ತೊಂಬತ್ತರವರೆಗೂ ನೆನಪಿಡ್ತಕ್ಕಂಥದ್ದು ಹೇಗೆ ಎಂಬುದನ್ನು ತಿಳ್ಕೊಂಡ್ವಲ್ವಾ ಈಗ ಕಾಸ್ದನ್ನು ಗಮನಿಸ್ತಾ ಹೋಗಿ ಕಾಸ್ ಸೊನ್ನೆಯ ಬೆಲೆ ನಮಗೆ ಒಂದು ಬಂದಿದೆ ಹೇಗೆ ಅಂದರೆ ನೋಡಿ ಐದು ಫಿಂಗರ್ನಲ್ಲಿ ಸೊನ್ನೆ ಮೂವತ್ತು ನಲವತ್ತೈದು ಅರವತ್ತು ತೊಂಬತ್ತಾಯ್ತಲ್ವಾ ಸೈನಲ್ಲಿ ಮಾಡಬೇಕಾದ್ರೆ ಏನು ಮಾಡಿದ್ವಿ ಸೊನ್ನೆ ಡಿಗ್ರಿ ತಗೊಂಡಾಗ ಮೇಲೆ ಇರುವ ಫಿಂಗರ್ ಎಷ್ಟು ಅಂತ ತಗೊಂಡಿದ್ವಲ್ವಾ ಈಗ ಉಲ್ಟಾ ತೊಗೊಳ್ಳಿ ಕಾಸ್ ಸೊನ್ನೆ ಡಿಗ್ರಿ ಅಂದರೆ ಇದರ ಕೆಳಭಾಗದಲ್ಲಿರುವ ಬೆರಳುಗಳ ಸಂಖ್ಯೆ ನಾಲ್ಕಿದೆ ನೋಡಿ ನಾವು ಇಲ್ಲಿ ರೂಟ್ ನಾಲ್ಕು ಬೈ ಎರಡು ಸಂಕ್ಷೇಪಿಸಿದ್ರ ಉತ್ತರ ಬಂತು ಸೈನ್ಸನ್ನಿಗೆ ಹೆಬ್ಬೆರಳಿನ ಮೇಲೆ ತೊಗೊಂಡ್ವಿ ಕಾಸೊನ್ನೆಗೆ ಹೆಬ್ಬೆರಳಿನ ಕೆಳಗೆ ತಗೊಳ್ತೀವಿ ಹಾಗೆ ಮೂವತ್ತು ಡಿಗ್ರಿಗೆ ಬನ್ನಿ ಮೂವತ್ತು ಡಿಗ್ರಿ ಕೆಳಗೆ ಮೂರಿದೆ ಒಂದು ಎರಡು ಮೂರು ರೂಟ್ ಮೂರು ಬೈ ಎರಡು ನಲವತ್ತೈದು ಹಾಗೆ ಬರುತ್ತೆ ಹಾಗೆಯೇ ಅರುವತ್ತು ಡಿಗ್ರಿ ಸೊನ್ನೆ ಡಿಗ್ರಿಗೆ ಐದು ಬೆರಳುಗಳನ್ನು ಬಳಸಿ ಬೆಲೆಗಳನ್ನು ನಾವು ಸುಲಭವಾಗಿ ನೆನ್ಪಿಟ್ಕೊಳ್ಬೋದು ಮುಂದುವರೆದು ಟ್ಯಾನಿಗೆ ಸಂಬಂಧಿಸಿರುವ ಹಾಗೆ ಗಮನಿಸ್ತಾ ಹೋಗಿ ಐದು ಬೆರಳುಗಳಲ್ಲಿ ನಾನು ಟ್ಯಾನ್ ಸೊನ್ನೆ ಬೇಕು ಅಂದರೆ ತುಂಬ ಸುಲಭವಾಗಿ ಮಾಡ್ತೀನಿ ಈ ಬೆರಳಿಗಿಂತ ಮೊದಲಿರುವ ಬೆರಳುಗಳ ಸಂಖ್ಯೆ ಸೊನ್ನೆ ಬೈ ಕೆಳಗಡೆ ಅಂದರೆ ರೂಟ್ ಸೊನ್ನೆ ಬೈ ರೂಟ್ ನಾಲ್ಕು ಸೊನ್ನೆ ಬಂತು ಮೂವತ್ತು ಡಿಗ್ರಿ ಬನ್ನಿ ಇದು ಮೂವತ್ತು ಡಿಗ್ರಿ ಅಲ್ವಾ ಟ್ಯಾನ್ ಮೂವತ್ತು ಅಂತ ಹೇಗೆ ಹೇಳ್ತೀರಿ ರೂಟ್ ಒಂದು ಒಂದು ಬೆರಳಿದೆ ಇದೆ ಕೆಳಗಡೆ ಒಂದು ಎರಡು ಮೂರು ರೂಟ್ ಮೂರಾಯಿತು ಸೊ ರೂಟ್ ಒಂದರ ಬೆಲೆ ಒಂದು ದೆ ಫೋರ್ ಒಂದು ಬೈ ರೂಟ್ ಮೂರು ಟ್ಯಾನ್ ಫಾರ್ಟಿ ಫೈವ್ ಬಂದರೆ ಮೇಲೆ ಎರಡು ಬೆರಳಿದೆ ಕೆಳಗೆ ಎರಡಿದೆ ರೂಟ್ ಎರಡು ಬೈ ಎರಡು ಒಂದು ಟ್ಯಾನ್ ಸಿಕ್ಸ್ಟಿ ಬಿಡಿ ಸರ್ ಮುಂದಿನ ನಾವೇ ಹೇಳ್ತೀವಿ ಅಂತೀರಲ್ವಾ ಹೇಗೆ ನೋಡಿ ಟ್ಯಾನ್ ಸಿಕ್ಸ್ಟಿ ಮೇಲೆ ಮೂರು ಬೆರಳಿದೆ ರೂಟ್ ಮೂರು ಕೆಳಗೊಂದಿದೆ ರೂಟ್ ಒಂದು ದೆ ಫೋರ್ ರೂಟ್ ಮೂರಾಯಿತು ಹಾಗೇನೆ ಟ್ಯಾನ್ ನೈಂಟಿ ಬಂದರೆ ರೂಟ್ ಫೋರ್ ಬೈ ಕೆಳಗಡೆ ಸೊನ್ನೆ ದೇರ್ ಫೋರ್ ನಾಟ್ ಡಿಫೈನ್ಡ್ ಅಂದರೆ ನಿರ್ದಿಷ್ಟವಾಗಿ ಇದರ ಬೆಲೆನ ಹೇಳೋಕ್ಕಾಗಲ್ಲ ಇನ್ಫಿನಿಟಿ ಅಂತಲೂ ಬರೀತಾ ಹೋಗ್ತೀವಿ ಮಕ್ಕಳೇ ನಾವು ಬೆಲೆಗಳನ್ನು ಯಾವ ರೀತಿಯಾಗಿ ಕಂಡುಕೊಂಡ್ವಿ ಹಾಗೇನೇ ಅವುಗಳನ್ನ ನೆನ್ಪಿಟ್ಕೊಳ್ಳೋದು ಹೇಗೆ ಎಂಬುದನ್ನು ತಿಳ್ಕೊಂಡ್ವಿ ಈಗ ಇವೆಲ್ಲವನ್ನು ಆಧಾರವಾಗಿಟ್ಕೊಂಡು ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗೋಣ ಇವುಗಳನ್ನು ನೀವೇ ಬಿಡಿಸ್ತಾ ಹೋಗ್ಬೋದು ಅನಿಸುತ್ತಲ್ವಾ ಏನು ಮಾಡ್ತೀರಿ ಭಾಳ ಸುಲಭ ಅಂಶವನ್ನು ತೆಗೆದುಕೊಳ್ಳೋಣ ಅದರ ಬೆಲೆಗಳನ್ನು ಹಾಕೋಣ ಅವುಗಳನ್ನು ಸಂಕ್ಷೇಪಿಸಿ ಇಲ್ಲಿ ಎರಡು ಇದೆ ಅಲ್ವಾ ಛೇದವನ್ನು ತೆಗೆದುಕೊಳ್ಳಿ ಛೇದದಲ್ಲಿ ಇರ್ತಕ್ಕಂತಹ ಮೂರು ಬೆಲೆಗಳನ್ನು ಹಾಕೋಣ ದೇರ್ ಫೋರ್ ಇದರ ಬೆಲೆ ಎರಡು ಇದು ಒಂದು ಇದು ಒಂದಾಯಿತು ಸಂಕ್ಷೇಪಿಸಿದರೆ ನಾಲ್ಕು ಬಂತು ಈಗ ಒಟ್ಟಾರೆಯಾಗಿ ಏನು ಮಾಡೋಣಂದರೆ ಅಂಶ ಬೈ ಛೇದ ತೆಗೆದುಕೊಂಡ್ರೆ ಸೊ ಎರಡು ಬೈ ನಾಲ್ಕು ಅದರ ಬೆಲೆ ಒಂದು ಬೈ ಎರಡು ಬಂತು ಇನ್ನೊಂದು ಸಮಸ್ಯೆಯನ್ನು ತೆಗೆದುಕೊಳ್ಳೋಣ ನೋಡಿ ಹೇಗೆ ಮಾಡ್ತೀರಿ ಅಂದರೆ ಎಡಬದಿಯನ್ನು ತೆಗೆದುಕೊಳ್ಳೋಣ ಎ ಮತ್ತು ಬಿಗಳ ಬೆಲೆಗಳನ್ನು ಹಾಕಿ ಕೂಡಿಸಿದ್ರೆ ಎಷ್ಟು ಬಂತು ಕಾಸ್ ನೈಂಟಿ ಡಿಗ್ರಿ ಬಂತು ಕಾಸ್ ನೈಂಟಿಯ ಬೆಲೆ ಎಷ್ಟು ಸೊನ್ನೆ ಹಾಗೆಯೇ ಬಲಬದಿಯನ್ನು ತೆಗೆದುಕೊಳ್ಳಿ ಇಲ್ಲಿರೋದು ದೇರ್ ಫೋರ್ ಎ ಮತ್ತು ಬಿಗಳ ಬೆಲೆಗಳನ್ನು ಹಾಕಿ ಕಾಸ್ ಸಿಕ್ಸ್ಟಿಯ ಬೆಲೆಯನ್ನು ಬರೀರಿ ಒಂದು ಬೈ ಎರಡು ಕಾಸ್ ತರ್ಟಿ ಫೈವ್ ಬೆಲೆ ರೂಟ್ ತ್ರೀ ಬೈ ಟು ಸಂಕ್ಷೇಪಿಸಿ ಇವು ಎರಡು ಒಂದೇ ಪದಗಳು ಮಧ್ಯೆ ಮೈನಸ್ ಇದೆ ಉತ್ತರ ಸೊನ್ನೆ ಬಂತು ಹಾಗಾದ್ರೆ ಏನಾಯಿತು ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಸಮ ಆಯಿತು ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ ನೋಡಿ ಲಂಬಕೋನ ತ್ರಿಭುಜದಲ್ಲಿ ಎ ಮತ್ತು ಬಿಗಳು ಲಘುಕೋನಗಳಾಗಿದ್ದರೆ ಸೈನ್ ಆಫ್ ಎ ಪ್ಲಸ್ ಬಿ ಈಸಿ ಟು ಒಂದು ಈಜಿಕೋಟು ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸೆ ಸೈನ್ ಬಿ ಅಂತ ನಿರೂಪಿಸಿ ಅಂತ ಹೇಗೆ ಮಾಡೋದು ಇದನ್ನ ಒಂದು ಚಿತ್ರ ತೊಗೊಂಡಿದ್ದೀವಿ ಲಂಬ ಕೋನ ತ್ರಿಭುಜ ಸಿ ಇದೆ ಇದಕ್ಕೆ ಅನ್ವಯಿಸುವಾಗೆ ನಾವು ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸೆ ಸೈನ್ ಬಿ ಅಂತ ಬರೆದಿದ್ದೀವಿ ಇಲ್ಲಿ ಚಿತ್ರದಲ್ಲಿ ಹೇಗೆ ಅನ್ವಯಿಸುವಂತೆ ಸೈನ್ ಏನ ಬೆಲೆ ಬರೆದಿದ್ದೀವಿ ಬಿ ಸಿ ಬೈ ಎ ಬಿ ಕಾಸ್ ಬಿ ಬಿಗೆ ಅನ್ವಯಿಸುವಂತೆ ಕಾಸ್ ಬಿ ಅಂದರೆ ಪಾರ್ಶ್ವಬಾಹುಬೈ ವಿಕರ್ಣ ಬಿ ಸಿ ಬೈ ಎ ಬಿ ಬರೆದಿದ್ವಿ ಹಾಗೆ ಕಾಸ್ ಎನ ಬೆಲೆ ಏನಾಯಿತು ಎ ಸಿ ಬೈ ಎ ಬಿ ಆಯಿತು ಸೈನ್ ಬಿ ಮಿನ ಬೆಲೆ ಎ ಸಿ ಬೈ ಎ ಬಿ ಆಯಿತು ಅವುಗಳನ್ನು ಸಂಕ್ಷೇಪಿಸಿ ಮಕ್ಕಳೇ ಇಲ್ಲಿ ಬಿ ಸಿ ಸ್ಕ್ವಾಡ್ ಬೈ ಎ ಬಿ ಸ್ಕ್ವಾಡ್ ಆಯಿತು ಪ್ಲಸ್ ಎ ಸಿ ಇಂಟು ಎ ಸಿ ಎ ಸಿ ಸ್ಕ್ವಾಡ್ ಬೈ ಎ ಬಿ ಸ್ಕ್ವಾಡ್ ಆಯಿತು ಆ ಎ ಬಿ ಸ್ಕ್ವಾಡ್ ಮೇಲೆ ಅಂಶದಲ್ಲಿ ಬಿ ಸಿ ಸ್ಕ್ವಾ ಪ್ಲಸ್ ಎ ಸಿ ಸ್ಕ್ವಾಡ್ ಬಂತು ಇಲ್ಲಿ ಬಿ ಸಿ ಪ್ಲಸ್ ಎ ಸಿ ಸ್ಕ್ವಾಡ್ ಬೆಲೆ ಪೈತಾಗೋರಸನ ಪ್ರಮೇಯ ಪ್ರಕಾರ ಏನಂತ ಬರಿಬೋದು ಎ ಬಿ ಸ್ಕ್ವಾಡ್ ಅಂತ ಬರಿತೀವಿ ಸೊ ಎ ಬಿ ಸ್ಕ್ವಾಡ್ ಕ್ಯಾನ್ಸಲ್ ಆದ್ರೆ ಉತ್ತರ ಒಂದು ಬಂತು ಪೈತಾಗೋರಸನ ಪ್ರಮೆ ಹಾಗಾದ್ರೆ ಇಲ್ಲಿ ಸಿ ತೊಂಬತ್ತಿರೋದ್ರಿಂದ ಎ ಮತ್ತು ಬಿ ಕೂಡಿದ್ರೆ ಎಷ್ಟಾಯ್ತು ತೊಂಬತ್ತಾಯ್ತು ಹಾಗಾದ್ರೆ ಸೈನ್ ಎ ಪ್ಲಸ್ ಬಿ ಅಂದ್ರೆ ಸೈನ್ ತೊಂಬತ್ತು ಅಂದ್ರೆ ಅದರ ಬೆಲೆ ಒಂದಾಯ್ತು ನೋಡಿ ಸೈನ್ ಎ ಪ್ಲಸ್ ಬಿನ ಬೆಲೆ ಒಂದಾಯಿತು ಹಾಗೆ ಇನ್ನೊಂದು ಅಂಶದ ಬೆಲೆನೂ ಒಂದಾಯಿತು ಸೊ ಒಟ್ಟಾರೆಯಾಗಿ ನಾವು ಏನು ಮಾಡಿದ್ವಿ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಸಾಧನೆ ಮಾಡಿದ್ವಿ ನಿಮಗೆ ಒಂದು ಗೃಹ ಪಾಠವನ್ನು ಕೊಡ್ತಾ ಇದ್ದೀನಿ ಸೊ ನಿಮಗೆಲ್ರಿಗೂ ನಾನು ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮಕ್ಕಳೇ ನಿಮಗೆ ಶುಭವಾಗಲಿ ಕೊಟ್ಟಿರುವ ಕಾರ್ಯವನ್ನು ಅಚ್ಚುಕಟ್ಟಾಗಿ ಬಿಡಿಸ್ತೀರಿ ಅಂತ ಭಾವಿಸ್ತಾ ಧನ್ಯವಾದಗಳು ಮಕ್ಕಳೇ